ಬಸಂತ ರೆಡ್ಡಿ ಮುದ್ನಾಳ್ ಅವರು 2004 12ನೇ ವಿಧಾನಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿದ್ದರು. ಬಹುಶಃ ಇವತ್ತು ಮತ್ತೊಂದು ಹಿರಿಯ ಮಾಜಿ ಸಚಿವ ನಾವೆಲ್ಲ ಇವತ್ತು ಕಲ್ಕೊಂಡಿದ್ದೇವೆ. ಬಹುಶಃ ಮೊನ್ನೆ ಹೇಳಿದಾಗೆ ಎಲ್ಲ ನಮ್ಮ ನಾಯಕರು ಯಾರು ಇವತ್ತು ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. ಅವರ ಆ ಜೀವನ ತತ್ವಾದರ್ಶ ನಮ್ಗೆಲ್ಲರಿಗೂ ಕೂಡ ಒಂದು ದಿಕ್ಸು ಸಂದೇಶ ಆಗಲಿ ಅಂತ ಹೇಳಿಕೊಂಡು, ಡಾಕ್ಟರ್ ವೀರ ಬಸವಂತ ರೆಡ್ಡಿ ಮುದ್ನಾಳ್ ಅವರು 22ನೇ ತಾರೀಕು ತೀರ್ಕೊಂಡಿದ್ರು. ನಾವು ಲಾಂಜಲ್ಲೇ ಕೂತಿದ್ದಾಗ ನಮಗೆ ಫೋನ್ ಬಂತು ಈ ಥರ ತೀರ್ಕೊಂಡಿದ್ದಾರೆ ಅಂತೇಳಿ. ಸೊ ಅವರು ಕೂಡ ಡಾಕ್ಟ್ರಾಗಿ ವಿಶೇಷವಾಗಿ ಜನರ ಪ್ರೀತಿಯನ್ನು ಸಂಪಾದಿಸಿಕೊಂಡು ಬಡವರ ಪಾಲಿನ ದೇವರು ಈ ಥರದ್ದೆಲ್ಲ ಅವ್ರಿಗೆ ಅಲ್ಲಿ ಜನ ಬಿರುದನ್ನು ಕೊಟ್ಟಿದ್ದಾರೆ. ಮತ್ತು ಪಕ್ಷೇತರ ಆಯ್ಕೆ ಆದಮೇಲೆ ನಮ್ಮ ಪಕ್ಷದಲ್ಲೂ ಕೂಡ ಭಾಳ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ನಮ್ಮ ಪಾರ್ಟಿಯಲ್ಲೂ ಕೂಡ ಭಾಳ ವರ್ಷ ಕೆಲಸ ಮಾಡಿದ್ದಾರೆ. 20 ದಿನ 1 ತಿಂಗಳಿಗೆ ನನ್ನ ಪ್ರಕಾರ ಆಸ್ ಎ ಫಿಸಿಕಲಿ 25 ದಿನಕ್ಕೆ ಸ್ಕೀಮ್ ಕ್ಲೋಸ್ ಆಗಿದೆ, ನೀರು ಕ್ಲೋಸ್ ಆಗಬಹುದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಆಫೀಸರ್ಸ್ ಕೊಡೋದು ಬೇರೆ, ವಾಸ್ತವಾಂಶವಾಗಿ ನನ್ನಂತ ಇದಕ್ಕೆ ಅದಕ್ಕೆ ನಿನ್ನೆ ಕೂಡ ನಿಮ್ಮ ಕೆಲವು ಅನೇಕ ಶಾಸಕರ ಹತ್ರ ಚರ್ಚೆ ಮಾಡಿ ನಿಮ್ಮ ಶಾಸಕರ ಹತ್ರ ಏನ್ ಮಾಡಬಹುದು, ನಿಮ್ಮ ಸಲಹೆಗಳು ಏನು ಅಂತ ಕೆಲವ್ರ ಎಲ್ಲ ಚರ್ಚೆ ಮಾಡಿದ್ದೀನಿ. ಒಂದಿನ ನಿಮ್ಮವರು ನಮ್ಮ ಮಲ್ನಾಡವರು ಕರಾವಳಿ ಪ್ರದೇಶದವರು ಕೂತ್ಕೊಂಡು ಸಪರೇಟ್ ಆಗಿ ಮಾತಾಡೋಣ. ಐ ವಿಲ್ ಗಿವ್ ಆಸ್ ಈ ಸೆಡ್ ಐ ವಿಲ್ ಗಿವ್ ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟ್ ಕೂಡ ಒಂದು ರೆಡಿ ಮಾಡ್ತೀನಿ. ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ. ಸಾಮಾನ್ಯ ಸಭಾಧ್ಯಕ್ಷರು ನೀವು ಬೆಂಕಿ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.